ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇದು ಮೋಸ್ಟ್ ಅವೈಟೆಡ್ ಡೇ. ನಮಗೆ ತುಂಬ ದಿನ ತೊಗೋಬೇಕು ತೊಗೋಬಾರ್ದು ಅಂತ ತುಂಬ ಕನ್ಫ್ಯೂಷನ್ ಇದ್ವಿ. ಅಲ್ಟಿಮೇಟಾಗಿ ತುಂಬ ದೊಡ್ಡ ಅಮೌಂಟ್ ಬೇರೆ ಇದು, ಸೊ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ವಿ. ಇದು ನಾವು ಪರ್ಚೇಸ್ ಮಾಡ್ತಿರೋದು DJI ಬ್ರ್ಯಾಂಡ್ ಡ್ರೋನ್, ಇದು ಮಿನಿ 3 Pro ಅಂತ ಈ ಮಾಡಲ್ಲು. ಇದನ್ನು ಬೊಮ್ಮನಳ್ಳಿಯಲ್ಲಿ ಒಬ್ರು ಇದ್ದಾರೆ, ಡ್ರೋನ್ ರಿಪೇರ್ ಎಲ್ಲ ಮಾಡ್ತಾರೆ. ಸೊ ಅವ್ರ ಹತ್ರ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡಿಸ್ಕೊತಾ ಇದೆಯೋ. ಸೊ ಇವಾಗ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ನೋಡಿ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಯಾವ ಥರ ಆಗುತ್ತೆ ಮತ್ತು ಪ್ರೈಸ್ ಎಷ್ಟು ಮತ್ತು ಮಾಡಲ್ ಯಾವ ಥರ ಇರುತ್ತೆ ಮತ್ತು ಏನೇನು ಫೀಚರ್ಸ್ ಇರುತ್ತೆ ಅಂತೆಲ್ಲ. ಇದು ಬೆಂಗಳೂರಲ್ಲಿ ಸಿಗುತ್ತೆ, ಬೆಂಗಳೂರಲ್ಲಿದ್ದರೆ ಡೈರೆಕ್ಟಾಗಿ ಯಾವುದು ಅಥೋರೈಸ್ ಶೋರೂಮ್ಸ್ ಎಲ್ಲೂ ಇಲ್ಲ ನನಗೆ ಗೊತ್ತಿರೋಂಗೆ. ಈವನ್ ಬ್ಯಾಂಗ್ಳೂರೆಲ್ಲ ಇಂಡ್ಯಾದಲ್ಲೇ ನನಗೆ ಗೊತ್ತಿರೋಂಗೆ ಅಥೋರೈಸ್ಡ್ ಎಲ್ಲೂ ಇಲ್ಲ. ನಾನು ತುಂಬ ಕಾಂಟ್ಯಾಕ್ಟ್ ಎಲ್ಲ ಮಾಡಿದೆ, ಅವ್ರದ್ದು ಬೇರೆ ಬೇರೆ ಪ್ರಾಡಕ್ಟ್ ಸಿಗುತ್ತೆ, ಬಟ್ ಡ್ರೋನ್ಗೆ ಅಂತ ಹೇಳ್ಬಿಟ್ಟು ನನಗೆ ಆ ಥರದ್ದು ಯಾವುದು ಇನ್ಫಾರ್ಮೇಷನ್ ಸಿಗಲಿಲ್ಲ. ಸೊ ಅದಕ್ಕೆ ಇವ್ರ ಹತ್ರ ತೊಗೊತಾ ಇರೋದು. ಸೊ ಬನ್ನಿ, ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಎಲ್ಲ ನೋಡೋಣ ಈ ವಿಡಿಯೋದಲ್ಲಿ. ಸೊ ಆ್ಯಕ್ಚುಲಿ ಇದೇನಿಲ್ಲ, ಇದು ಮ್ಯಾವಿಕ್ 2 Pro ಅಂತಾರೆ, ಒಂದು 2 ಇಯರ್ಸ್ ಮುಂದೆ ಮಾಡೆಲ್ ಇದು. ಸೊ ಇದು ಕ್ರ್ಯಾಶ್ ಆಗಿ ಬಂದಿದೆ, ಗಿಂಬಲ್ ಇಶ್ಯೂ. ಸೊ ಇದು ಗಿಂಬಲ್ನ ರೀಪ್ಲೇಸ್ ಮಾಡಬೇಕು, ಇಲ್ಲ ಗಿಂಬಲ್ ಸೆಟ್ ಮಾಡಬೇಕು, ಟ್ರೈ ಮಾಡ್ತಾ ಇದ್ದೀವಿ. ರೀಸೆಂಟಾಗಿ ಬಂತಿದ್ದು. ಮತ್ತು ಇದು ಬಂದು ಮಿನಿ 2 ಮಾಡಲ್, ಅಂದರೆ ಇದು ಫಾರ್ ಲೈಕ್ ಚಿಕ್ಕ ವರ್ಷನ್, 249 grams ಇರುತ್ತೆ. ಸೊ ಇದು ಲೀಗಲ್ ಇನ್ ಇಂಡಿಯಾ. ಸೊ ಇದು ಎಲ್ಲಿ ನೀವು ಎಲ್ಲೇ ಬೇಕಂದರೆ ಅದು ಫ್ಲೈ ಮಾಡ್ಕೋಬೋದು. ಇದು ಅಷ್ಟೇ, ಸ್ವಲ್ಪ ಇಶ್ಯೂ GPS ಅಲ್ಲಿ ಇಶ್ಯೂ ಬಂತು. ಸೊ ಇದು ರೀಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಮತ್ತು ಇದು ಬಂದು ಹಳೆ ಮಾಡೆಲ್ ಫ್ಯಾಂಟಮ್ ಸೀರೀಸು. ಸೊ ಲೈಕ್ 5-6 years ಮುಂದೆ ಮಾಡಲು. ಇದನ್ನು ಲ್ಯಾಂಡಿಂಗ್ ಗೇರ್ ಪ್ರಾಬ್ಲಮ್ ಮತ್ತು ಗಿಂಬಲ್ ಪ್ರಾಬ್ಲಮ್ ನೋಡಿ, ಗಿಂಬಲ್ ಎಲ್ಲ ಕಟ್ ಆಗಿದೆ. ಸೊ ಇದನ್ನು ರಿಪ್ಲೇಸ್ಮೆಂಟ್ ಮಾಡಬೇಕು. ಸೊ ಮತ್ತು ಇದು Air 2S, ಇದು ಎಲ್ಲ ಟ್ರೆಂಡಿಂಗ್ ಮಾಡೆಲ್ ಇದು. ಸೊ ಇದು ಬಂದು ಗಿಂಬಲ್ ಇಶ್ಯೂ ಇದೆ, ಗಿಂಬಲ್ ಕ್ರ್ಯಾಶ್ ಆಗಿದೆ. ಸೊ ಗಿಂಬಲ್, ಹೌದು, ಇದು ಗಿಂಬಲ್ ಅಂತಾರೆ ವಿತ್ ಕ್ಯಾಮ್ರಾ ನೋಡಿ, ಇದು ಗಿಂಬಲ್ ಅಂತಾರೆ. ಸೊ ಇದರಲ್ಲಿ ಏನಂದರೆ ಇದು ಆಫ್ ಗಿಂಬಲ್ ಅಂತ ಇರುತ್ತೆ. ಸೊ ಆಫ್ ಗಿಂಬಲ್ ರಿಪ್ಲೇಸ್ಮೆಂಟ್ ಮಾಡೋದು, ಇಲ್ಲ ಮೋಟರ್ ಸೆಟ್ ಇರಿ, ಯಾವ ಮೋಟರ್ ಸೆಟ್ ಬರುತ್ತೆ ಅದನ್ನು ಬೇಕಂದರೆ ರಿಪ್ಲೇಸ್ಮೆಂಟ್ ಮಾಡಿ ಟ್ರೈ ಮಾಡಬೇಕು. ಸೊ ಇದು ರೀಸೆಂಟ್ ಲೈಕ್ 1 or 2 days ಆಯಿತು ಬಂದು. ಸೊ ಇದು ಆಲ್ರೆಡಿ ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಸೊ ಇದನ್ನು ಇಲ್ಲ, ಬೇರೆ ಬೇರೆಯಿಂದ ಬರ್ತಾ ಇರುತ್ತೆ ಸರ್. ಇದು ಆಂಧ್ರ ಅವ್ರದ್ದು, ಇದು ಆಂಧ್ರ ಅವ್ರದ್ದು, ಇದು ಲೋಕಲ್ಲು ಬ್ಯಾಂಗ್ಳೂರು, ಇದು ಮಂಗಳೂರು. ಸೊ ಒಂದೊಂದು ಕಡೆಯಿಂದ ಬರ್ತಾ ಇರುತ್ತೆ. ಸೊ ಇದು ಡಿಪೆಂಡ್ ಅಪೋನು, ಅವರೆಲ್ಲ ಬಸ್ಗೆ ಹಾಕ್ತಾರೆ, ಸ್ವಲ್ಪ ಜನ ಕೊರಿಯರ್ ಮಾಡ್ತಾರೆ. ಸೊ ಇದು ಆ್ಯಕ್ಚುಲಿ, ಬಟ್ ಬೇಸಿಕಲಿ ಇದು ಡ್ರೋನ್ ಕ್ರ್ಯಾಶ್ ಮಾಡೋದು ಫಸ್ಟ್ ಏನಂದರೆ ಬ್ಯಾಟ್ರಿ ನೋಡಲ್ಲ, GPS ನೋಡಲ್ಲ, ಈ ಥರ ನೋಡ್ಕೊಂಡು ಕರೆಕ್ಟಾಗಿ ಫ್ಲೈ ಮಾಡಿದ್ರೆ ಏನೂ ಆಗಲ್ಲ. ಸೊ ಅದಷ್ಟೇ, ಇದು ಎಲ್ಲ ಮಾಡೆಲ್ಸು ಮಾಡ್ತೀವಿ ನಾವು, DJI ಎಲ್ಲ ಮಾಡೆಲ್ಸ್ ಮಾಡ್ತೀವಿ. ನಮ್ಮ ಡ್ರೀಮ್ ಡ್ರೋನ್ ತೊಗೊತಾ ಇದ್ದೀವಿ, ಇವ್ರ ಹತ್ರ ಮನೋಜ್ ಅಂತ. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ಲ್ಲಿ ಇರುತ್ತೆ. ಸರ್ ಹೇಳಿ, ಯಾವ ಥರ ಡ್ರೋನ್ ಮಾಡ್ತೀರಾ, ಯಾವ ಥರ ಸೇಲ್ ಮಾಡ್ತೀರಾ? ಸೊ ಇದು ಬಟ್ಟು ಮಿನಿ 3 Pro ಅಂತಾರೆ. ಸೊ ಇದು ಫಾರ್ ಯೂಟ್ಯೂಬರ್ಸ್, ಇನ್ಸ್ಟಾಗ್ರಾಮರ್ಸ್ ಎಲ್ಲ ಯೂಸ್ ಮಾಡ್ಕೋಬೋದು. ನಮ್ದು ಹತ್ರ ಎಲ್ಲ DJI ಸೇಲ್ಸ್ ಆ್ಯಂಡ್ ಸರ್ವಿಸ್ ಎಲ್ಲ ಸಿಗುತ್ತೆ. ಸೊ ಇವ್ನು ಕಾಂಟ್ಯಾಕ್ಟ್ ಮಾಡಿದರೆ ಇವರು ನಂಬರ್ ಶೇರ್ ಮಾಡ್ತಾರೆ. ಸೊ ಅವ್ರು ಪಿಂಗ್ ಮಾಡಿದರೆ ಅವ್ರು ಹೇಳ್ತಾರೆ ನಿಮಗೆಲ್ಲ ಡೀಟೇಲ್ಸು. ಬಟ್ ನಾವು ನಮ್ಮ ಹತ್ರ ಎಲ್ಲ ಎಲ್ಲ DJI ಸರ್ವಿಸಸ್ ಸೇಲ್ಸ್, ಹೌದು, ಮೋಸ್ಟ್ಲಿ ಸರ್ವಿಸಸ್ ಮಾಡ್ತೀನಿ, ಬ್ಯಾಕಪ್ ಮಾಡ್ತೀನಿ. ಇಲ್ಲ ಸೊ ಸರ್ವಿಸಸ್ ಏನೋ ಅಪ್ಡೇಟ್ಸ್, ಕ್ಯಾಲಿಬ್ರೇಷನ್ಸ್, ಏನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇದ್ರೆ ಮಾಡ್ಕೊಡ್ತೇನೆ. ಆಕ್ಸೆಸರಿ ಸಿಗುತ್ತೆ. ಡ್ರೋನ್ಸ್ ಸೇಲ್ ಮಾಡೋದು ಕಮ್ಮಿ. ಸೊ ಇಟ್ಸ್ ಡಿಪೆಂಡ್ ಅಪಾನ್ ಸ್ಟಾಕ್ ಮೇಲೆ ಸಿಗುತ್ತೆ, ಡಿಪೆಂಡ್ ಅಪಾನ್ ಇದು. ಬಟ್ ಸರ್ವಿಸ್ ಅಂತೂ ಎಲ್ಲ ಪಕ್ಕ ಇರುತ್ತೆ. ಸಿಗುತ್ತೆ. ಡ್ರೋನ್ ಆರ್ಡರ್ ಮಾಡಿದ್ರೂ ಅದು ಒಂದು 3-4 days ಆಗ್ಬೋದು, ಡಿಪೆಂಡ್ ಅಪಾನ್ ಕೊರಿಯರ್. ಸರ್ವಿಸ್ ಡಿಪೆಂಡ್ ಅಪಾನ್ ಸ್ಪೇರ್ಸ್, ಅದು ಅಷ್ಟೇ. ಸೊ ಈ 1 hour ಮಾಡ್ಬೋದು, 2 hours ಆಗುತ್ತೆ, 1 day ಆಗುತ್ತೆ, 2 days ಆಗುತ್ತೆ, ಇಟ್ ವಿಲ್ ಟೇಕ್ ಸಮ್ 1 or 2 weeks ಆಗುತ್ತೆ, ಡಿಪೆಂಡ್ ಅಪಾನ್ ಸ್ಪೇರ್ಸ್ ಅವೈಲಬಿಲಿಟಿ. ಬಟ್ ಮೋಸ್ಟ್ಲಿ 99% 1 or 2 days ಮಾಡ್ಕೊಟ್ಬಿಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ಡ್ರೋನಲ್ಲಿ ಇರೋಂಥ ಟೆಕ್ನಿಕಲ್ ಆಸ್ಪೆಕ್ಟ್ ಏನೋ ಮಾತಾಡೋಕೆ ಹೋಗ್ತಾ ಇಲ್ಲ, ಇದು ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್, ಬೈ ಎಕ್ಸ್ಪೀರಿಯನ್ಸ್ ಮಾತ್ರ ನಾವು ಶೇರ್ ಮಾಡ್ತಾ ಇರೋದು. ಆಮೇಲೆ ಬೇರೆ ಬೇರೆ ಥರ ಮೋಡ್ಸ್ ಎಲ್ಲ ಇದೆ, ತುಂಬಾ ಇದೆ. ಇದು ಮಾಡ್ತೀನಿ ಅಂತಂದರೆ ಡೆಡಿಕೇಟಾಗಿ ತುಂಬ ವೀಡಿಯೋಸೇ ಮಾಡ್ಬೋದು. ಬಟ್ ದಿಸ್ ಈಸ್ ಅವರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಫ್ಲೈಯಿಂಗ್ ದ ಡ್ರೋನ್. ಸೊ ಈ ಮಾಡೆಲ್ ನಾನು ಹೇಳಿರಲಿಲ್ಲ, ಇದು DJI ಮಿನಿ 3 Pro ಅಂತ. ಸೊ ಈ ಪರ್ಟಿಕ್ಯುಲರ್ ಮಾಡೆಲ್ನ ಏನಕ್ಕೆ ಚೂಸ್ ಮಾಡಬೇಕು ಅಂತಂದರೆ ತುಂಬ ಹಾಟ್ ಕೇಕ್ ಅಂತ ಹೇಳ್ಬೋದು, ಮಾರ್ಕೆಟಲ್ಲಿ ತುಂಬಾ ರನ್ನಿಂಗ್ ಮಾಡೆಲ್ ಇದು. ಮತ್ತು ಇದರಲ್ಲಿ ಅಡ್ವಾಂಟೇಜಸ್ ಏನು ಅಂತಂದರೆ ಇದು ಮಿನಿ ಡ್ರೋನ್ ಅಂತ, ಇದು ಮಿನಿ ವೇರಿಯಂಟ್ ಅಂತ. ಫಸ್ಟ್ ಆಫ್ ಆಲ್ DJI ತುಂಬ ವೇರಿಯಂಟ್ಸ್ ಇದೆ ಆ ಡ್ರೋನ್ಸಲ್ಲಿ. ಒಂದು ಮಿನಿ ಅಂತ ಇದೆ, ಮತ್ತು ಒಂದೊಂದು FPV ಅಂತ ಬರುತ್ತೆ, ಮತ್ತು Air ಸೀರೀಸ್ ಅಂತ ಇದೆ, ಮತ್ತು Avata ಸೀರೀಸ್ ಅಂತ ಇದೆ, ಫ್ಯಾಂಟಮ್ ಸೀರೀಸ್ ಅಂತ ತುಂಬ ಸೀರೀಸ್ ಇದೆ. ಈ ಮಿನಿನಲ್ಲಿ ಏನಂತಂದರೆ 250 grams ಕಡಿಮೆ, ಅಂದರೆ 249 grams ಇದು ಸೆಟ್ ಮಾಡಿರ್ತಾರೆ. ಸೊ 249 gramsಗೆಲ್ಲ ಸೆಟ್ ಮಾಡಿದಾಗ ರಿಸ್ಟ್ರಿಕ್ಷನ್ಸ್ ಇರೋಲ್ಲ, ಎಲ್ಲಿ ಬೇಕಾದ್ರೂ ಫ್ಲೈ ಮಾಡೋಕ್ಕಾಗಲ್ಲ, ರಿಸ್ಟ್ರಿಕ್ಟೆಡ್ ಏರಿಯಾಸಲ್ಲಿ ಮಾಡೋಕ್ಕಾಗಲ್ಲ. ಬಟ್ ಫ್ಲೈಟಲ್ಲೆಲ್ಲ ಕ್ಯಾರಿ ಮಾಡೋಕ್ಕೆಲ್ಲ ತುಂಬ ಈಸಿಯಿಂದ ಕೇಳ್ಪಟ್ಟಿದೆ ನಾನು. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದು. ಸೊ ಪ್ರೈಸ್ನ ನಾನು ಲಾಸ್ಟಿಗೆ ಹೇಳ್ತೀನಿ ಎಷ್ಟಾಗುತ್ತೆ ಪ್ರೈಸ್ ಅಂತ. ಫಸ್ಟ್ ಆಫ್ ಆಲ್ DJI ಇದು ಅಥೋರೈಸ್ ಶೋರೂಮ್ ಅಂತ ಇಲ್ಲ ಬ್ಯಾಂಗ್ಳೂರಲ್ಲಿ, ಆದರೆ ಇಂಡ್ಯಾದಲ್ಲಿ ಆ್ಯಸ್ ಆಫ್ ಐ ನೋ. ಸೊ ಇದನ್ನು ತೊಗೋಬೇಕು ಅಂತಂದರೆ ಬೇರೆ ಕಂಟ್ರಿಯಿಂದ ತರಿಸ್ಬೇಕು. ಸೊ ಕಾಸ್ಟು ಯಾವ ಕಂಟ್ರಿಯಿಂದಲ್ಲಿ ಹೋಗಿ ತೊಗೊತೀವಿ ಅದ್ರ ಮೇಲೆ ಡಿಫೈನ್ ಆಗುತ್ತೆ.
ಲೈಕ್ ಯು ಕೆಲ್ ಸಿಗುತ್ತೆ, ಚೈನಾದಲ್ಲಿ ಸಿಗುತ್ತೆ, ಬಟ್ ಇದನ್ನು ಕೆನಡಾದಿಂದ ತರಿಸಿದ್ದು ಅಂತ ಅವ್ರು ಹೇಳಿದ್ರು. ಮತ್ತು ಇದರಲ್ಲಿ ತುಂಬ ಅಡ್ವಾಂಟೇಜಸ್ ಇದೆ, ಎಲ್ಲ ಫುಲ್ಲಿ ಫೀಚರ್ಸ್ ಕೊಟ್ಟಿದ್ದಾನೆ. ಟ್ರೈ ಡೈರೆಕ್ಷನ್ ಡ್ರೋನು, ಮೇಲ್ಗಡೆ ಕೆಳಗಡೆ ಸೈಡ್ ಇಲ್ಲ, ಆಬ್ಸ್ಟಕಲ್ ಸೆನ್ಸಿಂಗ್ ಇಲ್ಲ, ಆಲ್ಮೋಸ್ಟ್ ಮೂರು ಥರ ಸೆನ್ಸಿಂಗ್ ಬರುತ್ತೆ. ಆಮೇಲೆ ತುಂಬಾ ಫೀಚರ್ಸ್ ಇದೆ, ತುಂಬ ಹೈಪರ್ ಲ್ಯಾಪ್ಸಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಮೇಯ್ನ್ ಅಂತ ಅಂದರೆ ಇದು ಅಡ್ವಾಂಟೇಜ್ ಅಂತಂದರೆ ವರ್ಟಿಕಲ್ ಶಾರ್ಟ್ಸ್ ತೆಗಿಬೋದು. ಸೊ ಅದು ಒಂದು ತುಂಬ ಒಂದು ಬೆನಿಫಿಟ್ಟು. ಆಮೇಲೆ ನಾವು ತೊಗೊಂಡಿರೋದು ಇದು ಬರೀ ಡ್ರೋನ್ ಅಷ್ಟೇ ಅಲ್ಲ, ಇದರಲ್ಲಿ ಫ್ಲೈಮೋರ್ ಕಿಟ್ ಅಂತ ಬರುತ್ತೆ. ಫ್ಲೈಮೋರ್ ಕಿಟ್ಟಲ್ಲಿ ಅಡ್ವಾಂಟೇಜಸ್ ಏನು ಅಂತಂದರೆ ಇದೊಂದು ಬ್ಯಾಗ್ ಬರುತ್ತೆ, ಏನೋ ವಾಟರ್ ಪ್ರೂಫ್ ಬ್ಯಾಗ್ ಅಂತ ಇದು. ಸೊ ಇದ್ರ ಒಳಗಡೆ ಇದು ರಿಮೋಟ್ ಬರುತ್ತೆ, ಇದು ಆರ್ ಸಿ ರಿಮೋಟ್ ಅಂತ ಹೇಳ್ತಾರೆ. ಈ ರಿಮೋಟಲ್ಲಿ ಏನಂತಂದರೆ ಇದರಲ್ಲಿ ವಿತ್ ಡಿಸ್ಪ್ಲೇ ಬರುತ್ತೆ, ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆರ್ ಸಿ ರಿಮೋಟ್ ತೊಗೊತೀವಿ ಅಂದರೆ. ಇನ್ನೊಂದು ಬರುತ್ತೆ ಮಾಮೂಲಿ ರಿಮೋಟು, ಬರೀ ಅದರಲ್ಲಿ ಇದರ ಜಾಯ್ಸ್ಟಿಕ್ ಥರ ಇರುತ್ತೆ, ಬರೀ ಕಂಟ್ರೋಲರ್ಸ್ ಇರುತ್ತೆ, ಅದಕ್ಕೆ ಡಿಸ್ಪ್ಲೇ ಇರಲ್ಲ. ಅದನ್ನ ನಾವು ಫೋನಿಗೆ ಕನೆಕ್ಟ್ ಮಾಡ್ಕೋಬೇಕು. ಸೊ ನಾವು ಪರವಾಗಿಲ್ಲ ಅಂತ ಹೇಳಿ ಇದನ್ನೇ ತೊಗೊಂಡಿದ್ದೀವಿ. ಸೊ ಕಂಟ್ರೋಲರ್ ಇದು. ಸೊ ಇದು ಇದನ್ನು ಒಂದು ಅಡ್ವಾಂಟೇಜ್ ಏನಂದರೆ ಇದು ತೊಗೊಳೋಕ್ಕೆ ಡಿಸ್ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ, ಮತ್ತು ಎಷ್ಟೇ ಹಾರ್ಷ್ ಸನ್ ಇದ್ದಾಗ್ಲೂ ಡಿಸ್ಪ್ಲೇ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ, ಫೋನ್ ಥರ ಪ್ರಾಬ್ಲಮ್ ಆಗಲ್ಲ ಅಂತ ನಾನು ನೋಡಿದ್ದೆ. ಮತ್ತು ಗ್ರೇಟರ್ ಅಡ್ವಾಂಟೇಜ್ ಅಂತ ಏನಂತಂದರೆ ನೀವು ಡ್ರೋನ್ನ ಫ್ಲೈ ಮಾಡಿದಾಗ ನಿಮ್ಮ ಫೋನಲ್ಲಿ ಇನ್ ಕೇಸ್ ಬ್ಯಾಟ್ರಿ ಇಲ್ಲ ಅಂತಂದರೆ ನೀವು ಡ್ರೋನು ಫ್ಲೈ ಮಾಡೋಕ್ಕಾಗಲ್ಲ. ಸೊ ಇದು ಡೆಡಿಕೇಟೆಡಾಗಿ ಇದಕ್ಕೆ ಚಾರ್ಜ್ ಮಾಡಿ ಇಟ್ಕೋಬೋದು, ಮತ್ತು ಡ್ರೋನು ಸಪ್ರೇಟಾಗಿ ಚಾರ್ಜ್ ಮಾಡ್ಕೋಬೋದು. ನೀವು ಫೋನಲ್ಲಿ ಮಾಡಿದಾಗ ಏನಾಗುತ್ತೆ, ಫೋನಲ್ಲಿ ಬ್ಯಾಟ್ರಿ ಇಲ್ಲ ಅಂದರೆ ಡ್ರೋನ್ ಫ್ಲೈ ಮಾಡೋಕ್ಕಾಗಲ್ಲ. ಸೊ ಅದೊಂದು ದೊಡ್ಡ ಡ್ರಾಬ್ಯಾಕ್ ಆಗುತ್ತೆ. ಸೊ ಅದು ಇದನ್ನು ತೊಗೊಂಡ್ರೆ ಒಳ್ಳೆಯದು. ಪ್ರೈಸ್ ವೈಸ್ ತುಂಬ ಸ್ವಲ್ಪ ಜಾಸ್ತಿ ಆಗುತ್ತೆ, ಆ ಲಿಂಕ್ಸ್ ಎಲ್ಲ ನಾವು ಹಾಕಿರ್ತೀವಿ, ನೀವು ಚೆಕ್ ಮಾಡ್ಕೋಬೋದು ಬೇಕು ಅಂತಂದರೆ. ಆಮೇಲೆ ಇನ್ನೊಂದು ಏನಂದರೆ ಫ್ಲೈಮೋರ್ ಕಿಟ್ಟಲ್ಲಿ ಇನ್ನೊಂದು ಏನು ಬರುತ್ತೆ ಅಂದರೆ ಬ್ಯಾಟ್ರೀಸ್ ಬರುತ್ತೆ. ಇದರಲ್ಲಿ ಫ್ಲೈಮೋರ್ ಕಿಟ್ ಪ್ಲಸ್ ಅಂತ ನಾವು ತೊಗೊಂಡಿರೋದು. ಆ ಫ್ಲೈಮೋರ್ ಕಿಟ್ ಪ್ಲಸ್ಸಲ್ಲಿ ಏನಂದರೆ ಎರಡು ಅಡಿಷ್ನಲ್ ಬ್ಯಾಟ್ರಿ ಬರುತ್ತೆ, ಅಡಿಷ್ನಲ್ ಬ್ಯಾಟ್ರಿ ಎಕ್ಸ್ಟೆಂಡೆಡ್ ಬ್ಯಾಟ್ರಿ. ಇದು 34-37 ಮಿನಿಟ್ಸೇ ಬರುತ್ತೆ ಡಿಫಾಲ್ಟ್ ಬರೋ ಅಂತ ಬ್ಯಾಟ್ರಿ. ಇದರಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ, ಅರೌಂಡ್ 47 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಸೊ ಅದೊಂದು. ಆಮೇಲೆ ಕಮಿಂಗ್ ಟು ದ ಡ್ರೋನು, ಆ್ಯಸ್ ಸೆಡ್ ಇದು ಲೈಟ್ ವೈಟ್ ಡ್ರೋನ್ ಇದು. ಸೊ ಫಸ್ಟ್ ಏನು ಮಾಡಿದೀವಿ ಅಂದರೆ ಇದ್ರ ಮೇಲುಗಡೆಗೆ ನಮ್ಮ ಫೋನ್ ನಂಬರ್ ಹಾಕಿದ್ದೀವಿ ಇಲ್ಲಿ ಕೆಳಗಡೆ, ಇನ್ ಕೇಸ್ ಏನಾದ್ರು ಬಿದ್ದೋದ್ರೆ, ನಮ್ಮ ಅದೃಷ್ಟ ಚೆನ್ನಾಗಿದ್ರೆ, ಅವ್ರು ಏನಾದ್ರು ರೀಚ್ ಮಾಡಿದ್ರೆ ಸಿಗ್ಬೋದು ಅಂತ ಫೋನ್ ನಂಬರ್ ಹಾಕಿದ್ದೀವಿ. ಸೊ ಈ ಡ್ರೋನಿನ ನಿಖರವಾದ ಬೆಲೆ ಎಷ್ಟು ಅನ್ನೋದೇ ಆದರೆ, ಇದಕ್ಕೆ ಇಂಡಿಯಾದಲ್ಲಿ ಸ್ಟ್ಯಾಂಡರ್ಡ್ ಪ್ರೈಸ್ ಅಂತ ಇಲ್ಲ, ಯಾಕಂದರೆ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡಬೇಕು. ನನಗೆ ಅವ್ರ ಫ್ರೆಂಡ್ ಯಾರೋ ತೊಗೊಂಡು ಬಂದಿದ್ದು, ಇದು ಕೆನಡಾದಿಂದ ತೊಗೊಂಬಂದಿದ್ದು ಅಂತ ಆ್ಯಸ್ ಆಲ್ರೆಡಿ ಸೆಟ್. ಇದು ಇಂಡಿಯಾದಲ್ಲಿ ನೀವು ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂದರೆ ಅರೌಂಡ್ 1.2-1.4 lakh ಆಗುತ್ತೆ, ಫ್ಲೈಮೋರ್ ಕಿಟ್ ಪ್ಲಸ್ಸಿಗೆ ನಾನು ಹೇಳ್ತಾ ಇರೋದು. ನಂಗೆ ಫ್ಲೈಮೋರ್ ಕಿಟ್ ಪ್ಲಸ್ ಎಲ್ಲ ಬೇಡ ಅಂತಂದರೆ ಇನ್ನೂ ಕಡಿಮೆಗೆ ಬೇಕಾದ್ರೂ ಸಿಗುತ್ತೆ. ಎನಿಹೌ ನನಗೆ ಅವರು ಮನೋಜ್ ಅಂತ ಅವ್ರ ನಂಬರ್ನ ಹಾಕಿರ್ತೀವಿ, ಮತ್ತು ಅವರು ಆಲ್ರೆಡಿ ನೀವು ವಿಡಿಯೋದಲ್ಲಿ ನೋಡಿದಂಗೆ ಅವರು ಇದು ಡ್ರೋನ್ ರಿಪೇರ್ಸ್ ಎಲ್ಲ ಮಾಡ್ತಾರೆ, ಆಲ್ ಟೈಪ್ಸ್ ಆಫ್ ರಿಪೇರ್, ತುಂಬ ಪ್ರಾಮಿಸಿಂಗ್ ಅನ್ಸಿದ್ರು ಅವರು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ ಕೇಸ್ ಆಫ್ ರಿಪೇರ್ ಆರ್ ಬೈಯಿಂಗ್ ಅಡ್ ನ್ಯೂ ಡ್ರೋನ್. ಈಗ ನಾವು ಆಲ್ದಳ್ಳಿಯಿಂದ ಊರಲ್ಲಿದ್ದೀವಿ. ಇದು ತುಮಕೂರು ಟು ನೆಲಮಂಗಲ ಮಧ್ಯದಲ್ಲಿ ಬರುತ್ತೆ, ಅಂದರೆ ನೆಲಮಂಗಲದಿಂದ ಆಲ್ಮೋಸ್ಟ್ ಒಂದು 10 kilometers ಆಗ್ಬೋದು ಅಷ್ಟೇ. ಅಲ್ಲಿಂದ ಮೈನ್ ರೋಡಿನ ಒಳಗಡೆ ಬಂದರೆ ಈ ಜಾಗ ಸಿಗುತ್ತೆ, ಒಂದು 200 steps ಇದೆ. ಒಂದು ಡ್ರೋನ್ನ ಫಸ್ಟ್ ಇಲ್ಲಿ ಫ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಔಟರ್ ಸ್ಪೇಸಲ್ಲಿ. ತುಂಬ ಬರೋದು ರೀಚ್ ಆಗೋದು ತುಂಬಾ ಈಸಿ. ಒಂದು ಬೆಂಗಳೂರಿಂದ ಗೊರಗೊಂಡೆಪಾಳ್ಯದಿಂದ ಸಿಟಿಯಿಂದ ಆಲ್ಮೋಸ್ಟ್ 1 hour ಡ್ರೈವಲ್ಲಿ ಬರ್ಬೋದು. ಸಖತ್ತೆಲ್ಲ ತುಂಬ ಚೆನ್ನಾಗಿದೆ, ಸೀನಿಕ್ ಆಗಿದೆ. ಪಕ್ಕದಲ್ಲಿ ಮಹಿಮಾಪುರ ಅಂತ ಇದೆ, ಮತ್ತು ಹೆಗ್ಗುಂದ ಬೆಟ್ಟ ಅಂತ ಇದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲರೂ ಬರೋಕ್ಕೆ ಲೈಕ್ ಇಟ್ ಈಸ್ ಐಡಿಯಲ್ ಫಾರ್ ಎ ವೀಕೆಂಡ್ ಹೈಕ್, ಎಲ್ಲ ಚೆನ್ನಾಗಿ ಮಾಡ್ಬೋದು. ಈಗ ಮೇಲ್ಗಡೆ ಹೋಗೋಣ, ಅದಾದಮೇಲೆ ಡ್ರೋನ್ ಎಲ್ಲ ಫ್ಲೈ ಮಾಡೋಣ ಬನ್ನಿ. ನಾವೇನು ಕರೆಕ್ಟಾಗಿ ಬೇಗ ಬಂದರೆ ಚೆನ್ನಾಗಿರುತ್ತೆ ಬೈ 7:30-8 ಬಂದರೆ ಆಯಿತು, ಮಧ್ಯಾಹ್ನ 1 hour ಓಪನ್ ಇರುತ್ತೆ. ಸೊ ಮೇಲುಗಡೆ ತುಂಬ ಸೀನಿಕ್ ಆಗಿದೆ ಟೆಂಪಲ್ ಮಾತ್ರ. ಸೊ ದೇವಸ್ಥಾನದಿಂದ ಎಲ್ಲ ಜಾಗ ಇದೆ, ಸುತ್ತ ಬೆಟ್ಟ ಫುಲ್ ಕವರಿಂಗ್. ಅಲ್ಲಿರೋದು ಹೆಗ್ಗುಂದ ಬೆಟ್ಟ ಅಂತ, ಇಲ್ಲಿರೋದು ಶಿವಗಂಗೆ. ಸೀನಿಕ್ ಆಗಿದೆ ಪ್ಲೇಸು, ತೋರಿಸ್ತೀವಿ ಬ್ಯಾಕ್ ಸೈಡೆಲ್ಲ. ಸೊ ಒಳ್ಳೆ ಡ್ರೋನ್ ಶಾಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಅದಕ್ಕೋಸ್ಕರನೇ ಬಂದಿರೋದು ಮೇನು. ಹಾಗೆ ದೇವ್ರನ್ನೂ ಸಹ ನೋಡಬೇಕು ಅಂತ ಎಷ್ಟೊಂದಿನ ಹೋಗ್ಬೇಕಾದ್ರೆ ಅಂದ್ಕೊಂತಾ ಇದ್ವಿ, ಯಾವಾಗಲೂ ಬರಬೇಕು. ಸ್ಟೆಪ್ಸ್ ಎಲ್ಲ ಕಾಣುತ್ತೆ ಹೈವೇಗೆ ಬಂದಾಗ. ಸೊ ಯಾವತ್ತಾರು ಬರೋಣ 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 ಅಂತ ಇಲ್ಲೇ ಹತ್ತಿರ ಇದೆಯಲ್ಲ ಅಂತ ಜಾಸ್ತಿ ಇಗ್ನೋರ್ ಮಾಡಿದ್ವಿ. ಸೊ ಇವತ್ತು ಬಂದಿದ್ದೀವಿ ಇಲ್ಲಿ. ಜೊತೆ ಅರ್ಜುನ್ ಅಂತ ಬಂದಿದ್ದಾರೆ, ಅವರು ಸಹ ಡ್ರೋನ್ ಪೈಲೆಟು, ಅವ್ರದ್ದು ಡ್ರೋನ್ ಇದೆ, ತುಂಬ ಚೆನ್ನಾಗಿ ಫ್ಲೈ ಮಾಡ್ತಾರೆ. ಅವ್ರದ್ದು ಯೂಟ್ಯೂಬ್ ಚಾನಲ್ಸ್ ಇದೆ, ಅರ್ಜುನ್ ಅಂಡ್ ಮಹಿಮಾ ಅಂತ, ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀವಿ, ನೀವು ಸಬ್ಸ್ಕ್ರೈಬ್ ಮಾಡಿ ಅವ್ರ ವೀಡಿಯೋಸ್ ಎಲ್ಲ ವಾಚ್ ಮಾಡಿ.
ಇದಾಗಿತ್ತು ನಮ್ಮ ಫಸ್ಟ್ ಡ್ರೋನ್ ಎಕ್ಸ್ಪೀರಿಯನ್ಸ್. ತುಂಬ ಖುಷಿ ಕೊಡ್ತು, ಇಲ್ಲೆಲ್ಲ ಆರಾಮಾಗಿ ಫ್ಲೈ ಮಾಡ್ಬೋದು ಬಂದರೆ, ಮತ್ತು ತುಂಬ ಚೆನ್ನಾಗೂ ಇದೆ ಜಾಗ, ಮೋರ್ ದ್ಯಾನ್ ಡ್ರೋನ್ ಫ್ಲೈ ಅದೆಲ್ಲ ಸೆಕೆಂಡ್ರಿ, ಬಟ್ ಜಾಗ ತುಂಬಾ ಖುಷಿ ಚೆನ್ನಾಗಿ ತುಂಬ ಖುಷಿ ಕೊಡ್ತು ಫ್ಯಾಮಿಲಿ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿ ಅನಿಸ್ತು. ಆಮೇಲೆ ಅಪ್ಕಮಿಂಗ್ ವ್ಲಾಗ್ಸಲ್ಲೆಲ್ಲ ಇದು ಡ್ರೋನ್ ಶಾಟ್ಸ್ ಎಲ್ಲ ತುಂಬ ಇರುತ್ತೆ, ಸೊ ವಿಲ್ ಮೇಕ್ ಇಟ್ ಮೋರ್ ತುಂಬ ಚೆನ್ನಾಗಿ ಮಾಡಬೇಕು ಅಂತ ನಮಗೂ ಆಸೆ ಇದೆ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಾವು ಮುಂದೆ ಇನ್ನೂ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾಫನ್.